ರೇವಣ್ಣ ಅವರಿಗೆ ಪಾಪ ತನ್ನ ಮಗ ಸಿಕ್ಕಾಪಟ್ಟಿ ಮುಗ್ಧ ಅನ್ಸ್ಬಿಟ್ಟಿದೆ. ಅವನಿನ್ನು ತಪ್ಪೇ ಮಾಡಿಲ್ವಂತೆ. ಹೀಗಂತ ಅವರೇ ಸ್ವತಃ ಹೇಳ್ಕೊಂಡಿದ್ದು. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು, ಪಾಪ ಪ್ರಜ್ವಲ್ಗೆ ಏನೂ ಗೊತ್ತಾಗೋದಿಲ್ಲ, ಅವನು ತುಂಬ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡಿದ್ದಾನೆ. ಅಲ್ಲ ಸ್ವಾಮಿ, ವಿಡಿಯೋಗಳು ಸಾಕ್ಷಿ ಇದ್ದಾವೆ, ರಾ ವಿಡಿಯೋಸ್ ಅಂತ ಪ್ರೂಫ್ ಆಗಿದೆ. ಅತ್ಯಾಚಾರ ಎಸಗಿರೋದು ಪ್ರೂಫ್ ಆಗಿದೆ. ಚಾರ್ಜ್ ಶೀಟ್ ಒಂದು ಬಿಟ್ಟು ಎರಡೆರಡು ಚಾರ್ಜ್ ಶೀಟ್ಗಳು ಬಂದಿವೆ. ಇವಾಗ ಒಂದಾದ್ಮೇಲೆ ಒಂದು FIR ತನಿಖೆಗಳು ನಡೀತಾನೆ ಇವೆ. ಹೀಗಿರ್ಬೇಕಾದ್ರೆ ಯಾವ ಧೈರ್ಯದಲ್ಲಿ ಯಾವ ಮುಖ ಇಟ್ಕೊಂಡು ಹೇಳ್ತೀರೋ ಗೊತ್ತಾಗೋದಿಲ್ಲ. ಪಾಪ ಪ್ರಜ್ವಲ್ ಅಂತೆ ಏನು ಗೊತ್ತಾಗೋದಿಲ್ವಂತೆ, ಒಳ್ಳೆ ಹುಡುಗ ಅಂತೆ, ಯಾವ ಕಡೆಯಿಂದ ಅಂತ ನಮಗೂ ಅರ್ಥ ಆಗಲಿಲ್ಲ. ಈ ರೀತಿ ಅತ್ಯಾಚಾರಿಗಳನ್ನು ಪಾಪ ಒಳ್ಳೆಯವನು ಅಂತ ಅಂದ್ಬಿಟ್ರೆ ಇನ್ನು ಒಳ್ಳೆಯವ್ರನ್ನ ಇನ್ನೇನಂತ ದೇವ್ರ ಅಂತ ಕೂರಿಸ್ಕೊಂಡು ಪೂಜೆ ಮಾಡಬೇಕು ಅನ್ಸುತ್ತೆ. ಬನ್ನಿ ಸಾಹೇಬ್ರೆ, ಏನು ಮಾತಾಡ್ತಾರೆ ಅನ್ನೋದನ್ನ ನೋಡೋಣ. ನಮ್ಮ ದುಡ್ಡು ಇಸ್ಕೊಂಡು ಹೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ ಎಲ್ಲೂ ಇತ್ತು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕಳೀತಾರೆ, ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕುಮಾರಸ್ವಾಮಿ ಕೆಲಸ ಮಾಡಿರ್ಬೇಕು. ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು? ಈಗ ಯಾರು ಇಂಡಿಯಾದಲ್ಲಿ ಬೇರೆ ಸಮಾಚಾರಿಸಿದ್ರೆ ಅವರು ಪ್ರಕಾರ ಮಾರ್ಗಾಚಾರ ಯಾರು ನೀವು ಕಳ್ಕೊತೀರೋ ಮತ್ತು ಅವ್ರಿಗೆ ಸಿಗ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಒಂದೇ ಒಂದು ಕೇಸ್ ಇರಲಿಲ್ಲ.